ನೆರೆ ಹಾವಳಿಯಿಂದ ನಮ್ಮ ನಾಡಿನ ಕನ್ನಡ ನಾಡಿನ ಎಲ್ಲ ಜನತೆ ಮನೆ ಮಠ ತಮ್ಮ ಪರಿವಾರ ಜನ ಜಾನುವಾರ ಎಲ್ಲ ಆತಂತ್ರದೊಳಗಿರುವಂತಹ ಪರಿಸ್ಥಿತಿಯನ್ನ ಮಾಧ್ಯಮಗಳ ಮುಖಾಂತರವಾಗಿ ಕರ್ನಾಟಕದ ಜನ ನೋಡಿದ್ದೀವಿ. ಇದನ್ನೆಲ್ಲ ಕಂಡು ನಮ್ಮೆಲ್ಲ ಬಹುಶಃ ಇದು ನಮ್ಮ ಬಿಜಾಪುರ ಜಿಲ್ಲೆ ಈ ಭಾಗ ಅಂತಂದ್ರೆ ಇದು ಬರದ ನಾಡು ಅಂತ ಹೇಳಿ ಕರ್ಕೊಂಡ್ಬರ್ತಾರೆ. ಬಹುಶಃ ಅಲ್ಲಿ ಮಳೆ ಹೆಚ್ಚಾಗಿ ಒಂದ್ ಕಡೆ ತೊಂದರೆ ಆದ್ರೆ, ನೀರು ಬಂದು ಒಂದ್ ಕಡೆ ತೊಂದರೆ ಆದ್ರೆ, ಬಹುಶಃ ಸತತವಾಗಿ 2 ವರ್ಷಗಳಿಂದ ಬರಗಾಲ ನಾಡಿದ್ರು ಕೂಡ ಇವತ್ತು ನಮ್ಮ ಕನ್ನಡ ನಾಡಿನ ಜನ ತೊಂದರೆಯೊಳಗಾದಾರೆ. ಇವತ್ತು ಬಹುಶಃ ಇವತ್ತು ಒಂದು ಮಾನವೀಯತೆ ವಿಚಾರಗಳನ್ನು ಇಟ್ಕೊಂಡು ತಾಂಬಾದೊಳಗ ಪೂಜ್ಯ ಬಂತನಾಳ ನಿರಂಜನ ಪ್ರಣೂಪಿ ಸ್ವರೂಪಿ ಋಷಭಲಿಂಗ ಮಹಾಸ್ವಾಮಿಗಳ ಅವರ ನೇತೃತ್ವದೊಳಗ ನಮ್ಮ ಮಠ ಜಿಲ್ಲಾ ಮಠಾಧೀಶರ ಒಕ್ಕೂಟದ ಎಲ್ಲ ಪೂಜ್ಯರ ಜೊತೆಗೆ ತಾಂಬಾ ಗ್ರಾಮದ ಎಲ್ಲ ಸದ್ಭಕ್ತರು ಈ ನೆರೆ ಸಂತ್ರಸ್ತರಿಗೆ ಏನಾದರೂ ನಮ್ಮ ಕೈಗಾಗಿರುವಂತಹ ಸಹಾಯ ಸಹಕಾರ ಮಾಡಬೇಕು ಅನ್ನುವಂತ ಮಹತ್ವದ ವಿಚಾರಗಳನ್ನು ಇಟ್ಕೊಂಡು ಈ ಪಾದಯಾತ್ರೆ ಮಾಡುವಂತ ಮೂಲಕವಾಗಿ ಅವರಿಗೆ ಏನೋ ಒಂದು ಸ್ವಲ್ಪ ಸಹಾಯ ಆಗ್ಲಿ, ಒಂದು ತಾತ್ಕಾಲಿಕವಾಗಿ ಅವ್ರಿಗೆ ಏನಾದರೂ ನಮ್ಮ ಕಡೆಯಿಂದ ಒಂದು ಅನುಕೂಲತೆಗಳು ಮಾಡಿಕೊಡ್ಬೇಕು ಅನ್ನುವಂತ ಒಂದು ಮಾನವೀಯ ವಿಚಾರಗಳನ್ನು ಇಟ್ಕೊಂಡು ಅವರಿಗೆ ಸಾಕಷ್ಟು ಧಾನ್ಯಗಳು, ಬಟ್ಟೆಗಳು, ಸಣ್ಣ ಮಕ್ಕಳಿಗೆ ಬಟ್ಟೆಗಳು, ಹೆಣ್ಣು ಮಕ್ಕಳಿಗೆ ಬಟ್ಟೆಗಳು, ಗಂಡು ಮಕ್ಕಳಿಗೆ ಬಟ್ಟೆಗಳು, ಅವರಿಗೆ ಪ್ರಸಾದ ಸಲುವಾಗಿ ಒಂದು 40-50 ಚೀಲ ಪಾಕೆಟ್ ಅಕ್ಕಿ ಹಾಗೂ 1 ಲಕ್ಷ ರೂಪಾಯಿಗಿಂತ ಹೆಚ್ಚಿಗೆ ಧನ, ಇನ್ನೂ 10 ಹಲವು ಧಾನ್ಯಗಳು, ದವಸ ಬೇರೆ ಕಾಳು ಎಣ್ಣೆ ದಿನನಿತ್ಯ ಬಳಕೆಯಾಗುವಂತ ಎಲ್ಲ ವಸ್ತುಗಳನ್ನ ಉದಾರ ಮನಸ್ಸಿನಿಂದ ದಾನವನ್ನು ಮಾಡಿರುವಂತಹ ತಾಂಬಾ ಗ್ರಾಮದ ಜನತೆ ಅದನ್ನ ಬಿಜಾಪುರ ಜಿಲ್ಲಾಧಿಕಾರಿಗಳ ಮೂಲಕವಾಗಿ ಸಂತ್ರಸ್ತರಿಗೆ ತಲುಪಿಸಬೇಕು ಅನ್ನೋಂತ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಸ್ವಾಮೀಜಿಯವರ ನೇತೃತ್ವದೊಳಗ ಪೂಜ್ಯ ಬಂತನಾಳ ಸ್ವಾಮೀಜಿಯವರ ನೇತೃತ್ವದೊಳಗ ಪಾದಯಾತ್ರೆ ಮೂಲಕವಾಗಿ ಅದನ್ನು ಸಂಗ್ರಹ ಮಾಡಿದ್ದಾರೆ. ಬಹುಶಃ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗ್ತದೆ ಅವರು ನೋವು ನಲಿವು. ಬಹುಶಃ ಇವತ್ತೆಲ್ಲ ಮಾಧ್ಯಮಗಳು ಆಗಿರ್ಬೋದು, ಸಾಕಷ್ಟು ಈ ಕರ್ನಾಟಕ ನಾಡಲ್ಲೇ ಬೇರೆ ಬೇರೆ ಪ್ರಾಂತಗಳಿಂದ ಒಂದು ನೆರವಿನ ಮಹಾಪೂರ ಅನ್ನುವಂಥದ್ದು ಹರಿದು ಬರ್ತಾ ಇದೆ. ಆದ್ರೆ ತಾತ್ಕಾಲಿಕವಾಗಿ ಅವರಿಗೆ ಸರ್ಕಾರವೂ ಕೂಡ ಜೊತೆಗೆ ನಿಂತು ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದೆ. ಆದ್ರೆ ನಮ್ಮ ಈ ಭಾಗದಿಂದ ಒಂದಿಷ್ಟು ಸಹಾಯಗಳು ಅವರಿಗೆ ತಲುಪಲಿ ಅನ್ನುವಂತ ಉದ್ದೇಶದಿಂದ ಈ ನಾಡಿನ ಎಲ್ಲ ಜನತೆ ಕೂಡ ಒಳ್ಳೆ ರೀತಿಯಿಂದ ಸಹಾಯವನ್ನು ಮಾಡಿದ್ದಾರೆ. ಅದಕ್ಕೆ ಅಂತ ಒಂದು ಸಹಾಯ ಬಹುಶಃ ಎಷ್ಟು ಮಾಡಿದ್ರು ಕಡಿಮೆನೆ, ಎಷ್ಟು ಎಲ್ಲರ ಕಷ್ಟದೊಳಗಿದ್ರು ಕೂಡ ಉಣ್ಣೋ ರೊಟ್ಟಿಯೊಳಗ ಒಂದು ಅರ್ಧ ಬೇರೆಯವರು ಕೊಟ್ಟು ತಿನ್ನೋದು ಇದು ನಮ್ಮ ಸಂಸ್ಕೃತಿ ಅಂತ ನಾವು ಮೊದಲಿಂದ ಹೇಳ್ತೇವೆ. ಅದೇ ರೀತಿ ನಮ್ಮ ನಾಡಿನೊಳಗೆ ಈ ತಾಂಬಾ ಗ್ರಾಮದ ಜನತೆ ಕೂಡ ಅಂತ ಸಹಾಯ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಅವರು ಬದುಕನ್ನು ಕಟ್ಟಿಕೊಳ್ಳಕ್ಕೆ ನಮ್ಗೆ ಎಷ್ಟು ಕೊಟ್ಟರು ಕೂಡ ಸಾಲದು, ಅಷ್ಟು ಪ್ರಮಾಣದೊಳಗೆ ಹಾಳಾಗಿದೆ. ಅದನ್ನ ನಾವೆಲ್ಲ ವಾಸ್ತವ ಸ್ಥಿತಿಯಲ್ಲೆಲ್ಲ ಹೋಗಿ ನೋಡಿ ಕಂಡು ಬಂದೆವು. ಬಹುಶಃ ನಿಮ್ಮ ಕೂಡ ಕೊಡುವಂತ ಉದಾರ ಮನೋಭಾವ ನಿಮ್ಮೊಳಗೆ ಎಲ್ಲ ನಾಡಿನ ಜನತೆಗೆ ಬರಲಿ ಅನ್ನೋಂತ ಭಾವನೆಯನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಚಂದ್ರಶೇಖರ ಶಿವಾಚಾರ್ಯರು ಶ್ರೀಭೂ ಸಂಸ್ಥಾನ ಹಿರಿಮಠ ಆಲಯ.